ರಾಘು ಮತ್ತೆ ಜಗದೀಶ್ ಅಣ್ಣ ತಮ್ಮಂದಿರು. ರಾಘವ್ದು ಐಸ್ ಗೋಲ ಗಾಡಿ ಇತ್ತು. ಮತ್ತೆ ಜಗದೀಶ್ ಯಾವುದೇ ರೀತಿ ಕೆಲಸ ಏನೋ ಮಾಡ್ತಿರ್ಲಿಲ್ಲ, ಆದ್ರೂ ಕೂಡ ದುಡ್ಡನ್ನ ಸಂಪಾದನೆ ಮಾಡ್ತಾ ಇದ್ದ. ತಗಳಿಯಾತಿಗೆ ಮಾರ್ಕೆಟಿಗೆ ಹೋಗಿದ್ದೆ, ಅದಕ್ಕೆ ನಿಮ್ಗೋಸ್ಕರ ಈ ಸ್ಯಾರಿ ತುಂಬಾ ಇಷ್ಟ ಆಯ್ತು. ಸೀರೆನೂ ತುಂಬಾ ಚೆನ್ನಾಗಿದೆ. ಆದ್ರೆ ಮೈದುನ, ನಿಮ್ ಹತ್ರ ಇದನ್ನೆಲ್ಲ ತರಕ್ಕೆ ದುಡ್ಡೆಲ್ಲಿಂದ ಬರತ್ತೆ? ಈಗ ಇದನ್ನೆಲ್ಲ ನೀವು ಕೇಳ್ಬೇಡಿ, ದೇವರ ಕೃಪೆ ಇದೆ. ನಾನು ಜೀವನದಲ್ಲಿ ಶಾರ್ಟ್ ಕಟ್ ಹುಡುಕ್ತೀನಿ, ಶಾರ್ಟ್ ಕಟ್. ನಾನು ಹೇಗಿದ್ರು ಬಹಳ ಶ್ರೀಮಂತನಾಗ್ಬಿಡ್ತೀನಿ. ಅದೇ ಸಮಯಕ್ಕೆ ರಾಘವ್ ಮನೆಗೆ ಬಂದ. ಶಾರ್ಟ್ ಕಟ್ ಇಂದ ನೀನು ಶ್ರೀಮಂತ ಖಂಡಿತ ಆಗ್ತೀಯ, ಆದ್ರೆ ಆ ಹಣದಿಂದ ನೀನ್ ಯಾವತ್ತೂ ಸಂತೋಷ ಪಡಲ್ಲ. ಅಣ್ಣ, ನೀವ್ ಯಾವಾಗ್ಲೂ ನನಗೆ ಇದನ್ನೇ ಹೇಳ್ತೀರಾ, ಏನ್ ಸಿಗುತ್ತೆ ನಿಮ್ಗೆ ಇಷ್ಟು ನಿಯತ್ತಾಗಿದ್ದು? ಇಷ್ಟ ವರ್ಷದಿಂದ ನೀವ್ ಏನ್ ಪಡ್ಕೊಂಡಿದ್ದೀರಾ? ಜಗದೀಶ್ ಯಾವಾಗ್ಲೂ ಇದೇ ರೀತಿ ಹೇಳಿ ತನ್ನ ಅಣ್ಣನ್ ಬಾಯನ್ನ ಹಾಗೆ ಮುಚ್ಚಿಸ್ಬಿಡ್ತಾ ಇದ್ದ. ರಾಘವ್ ಸರಿಯಾಗೇ ಇದ್ದ, ಆದ್ರೂ ಕೂಡ ಇಲ್ಲಿವರೆಗೂ ಅವನ್ಗೆ ಯಾವುದೇ ಯಶಸ್ಸು ಸಿಕ್ಕಿರ್ಲಿಲ್ಲ. ಹಾಗಾಗಿ ತನ್ನ ತಮ್ಮನ್ಗೆ ಏನೂ ಹೇಳಕ್ಕೂ ಆಗ್ತಿರ್ಲಿಲ್ಲ. ರಾಘವ್ ತುಂಬಾ ನಿಯತ್ತಿನ ವ್ಯಕ್ತಿಯಾಗಿದ್ದ. ಅವನು ಫಿಲ್ಟರ್ ನೀರಿನ ಐಸ್ ಕೊಂಡ್ಕೋತಿದ್ದ, ಮತ್ತೆ ಐಸ್ ಗೋಲನಲ್ಲಿ ಹಾಕುವಂತ ಜ್ಯೂಸ್ ಅನ್ನು ಕೂಡ ತುಂಬಾ ಒಳ್ಳೆ ಕ್ವಾಲಿಟಿದನ್ನೇ ಕೊಂಡ್ಕೋತಿದ್ದ. ಅರೆ ಅಣ್ಣ ರಾಘವ್, ಇಷ್ಟೆಲ್ಲ ಕಡಿಮೆ ರೇಟಿನ ಜ್ಯೂಸ್ ಇದೆ, ನೀನ್ ಸುಮ್ನೆ ಕಾಸ್ಟ್ಲಿ ಜ್ಯೂಸ್ ಅನ್ನ ತಗೊಂಡು ನಿನಗ್ ನಷ್ಟ ಯಾಕೆ ಮಾಡ್ತೀಯ? ಯಾಕಂದ್ರೆ ನನಗೆ ಜನರ ಆರೋಗ್ಯ ಇಷ್ಟ. ಕಡಿಮೆ ರೇಟಿನ ಜ್ಯೂಸ್ ಅಲ್ಲಿ ಕೆಮಿಕಲ್ ಇರುತ್ತೆ, ಮಕ್ಕಳು ಅದನ್ನ ಕುಡಿದ್ರೆ ಆರೋಗ್ಯ ತಪ್ಪಿಡ್ತಾರೆ. ನಾನು ಯಾರಿಗೂ ಕೂಡ ಈ ತರ ಮಾಡೋದಕ್ ಬಯಸಲ್ಲ. ಹಾ ಹಾ, ನೀನಂತೂ ಬಹಳ ನಿಯತ್ತಿನ ವ್ಯಕ್ತಿ. ತಗ ನಿನ್ನ ಕಾಸ್ಟ್ಲಿಯ ಜ್ಯೂಸ್ ಹಾಗೂ ಫಿಲ್ಟರಿನ ಐಸ್. ರಾಘವ್ ಯಾವತ್ತೂ ಕೂಡ ಅಂಗಡಿಯವನ್ ಮಾತನ್ನ ಕೇಳ್ತಾನೆ ಇರ್ಲಿಲ್ಲ. ರಾಘವ್ನ ಐಸ್ ಗೋಲ ಗಾಡಿ ಸ್ಕೂಲಿಂದ ಹೊರಗಡೆ ಹಾಕೋತಿದ್ದ. ಸ್ಕೂಲ್ ಬಿಡ್ತಿದ್ ಹಾಗೆ ಮಕ್ಕಳ ಗುಂಪು ರಾಘವ್ ಗಾಡಿಗ್ ಬರ್ತಾ ಇತ್ತು. ಅಂಕಲ್, ನನಗೆ ಎಲ್ಲೋ ಬೇಕು. ನನಗೆ ರೆಡ್ ಕಲರ್. ನನಗೆ ಗ್ರೀನ್ ಕಲರ್ ಬೇಕು. ಮತ್ತೆ ನಂಗೆ ಬ್ಲೂ. ಅಯ್ಯೋ ಅಯ್ಯೋ ಅಯ್ಯೋ, ಎಲ್ಲರಿಗೂ ಸಿಗುತ್ತೆ. ರಾಘವ್ ಮಕ್ಕಳಿಗೆ ಐಸ್ ಗೋಲ ಬಣ್ಣ ಬಣ್ಣದನ್ನ ಕೊಡ್ತಾ ಇದ್ದ. ಮಕ್ಕಳು ಕೂಡ ತುಂಬಾ ಪ್ರೀತಿಯಿಂದ ಅದನ್ನ ತಿಂತಾ ಇದ್ರು. ಇದಂತಗ ಸರಿತಾ, ಈ ತಿಂಗಳ ಸಂಪಾದನೆ ಯಾಕೆ ಕಮ್ಮಿ ಇದೆ? ಹಾ, ಈ ತಿಂಗಳು ಶರಬತ್ತಿಗೆ ರೇಟ್ ಸ್ವಲ್ಪ ಜಾಸ್ತಿ ಆಗಿದೆ, ಲಾಭ ಸ್ವಲ್ಪ ಕಮ್ಮಿ ಆಗಿದೆ. ನೀವು ನಿಮ್ಮ ಐಸ್ ಗೋಲೆ ದುಡ್ಡನ್ನ ಜಾಸ್ತಿ ಮಾಡಿಯಲ್ಲ? ಇಲ್ಲ ಸರಿತಾ, ನಾನೆಲ್ಲರೂ ಜಾಸ್ತಿ ಮಾಡಿದ್ರೆ ಸಣ್ಣ ಮಕ್ಕಳು ಅದನ್ನ ತಗೊಳ್ಳೋದಿಕ್ಕಾಗೋದಿಲ್ಲ. ಆದ್ರೆ ಅದರಿಂದ ನಮ್ಗೆ ನಷ್ಟ ಆಗ್ತಿದೆ. ಪರವಾಗಿಲ್ಲ ಬಿಡು. ಈ ಎಲ್ಲಾ ಮಾತನ್ನು ಜಗದೀಶ್ ಕೇಳಿಸ್ಕೊಂಡಿದ್ದ. ಜೈ ಹೋ ರಾಜ ಹರಿಶ್ಚಂದ್ರನಿಗೆ. ಅಣ್ಣ, ನೀವ್ ಯಾವಾಗ ಬಿಡ್ತೀರಾ ಅವ್ರಿಗೆ ಬೇರೆಯವರಿಗೆಲ್ಲ ಸಹಾಯ ಮಾಡೋದು? ಆ, ನಾನು ಅದನ್ನ ಬಿಡೋದಿಲ್ಲ. ನೀನೇ ನಂತರ ಜನರಿಗೆ ಒಳ್ಳೇದ್ ಮಾಡೋದನ್ನ ಕಲ್ತ್ಕೋ. ಇಲ್ಲ ಇಲ್ಲ ಅಣ್ಣ, ನೀವ್ ನಿಮ್ದನ್ನ ನೋಡ್ಕೊಳ್ಳಿ, ನಾನು ನನ್ ಕೆಲ್ಸ ನೋಡ್ಕೊಳ್ತೀನಿ. ನಾನಂತೂ ಆದಷ್ಟು ಬೇಗ ಶ್ರೀಮಂತನಾಗ್ಬಿಡ್ತೀನಿ. ದೇವ್ರ ದಯೆಯಿಂದ ನಿನ್ನಿಂದ ಯಾರಿಗೂ ತೊಂದರೆ ಆಗದೆ ಇದ್ರೆ ಸಾಕು ಅಷ್ಟೇ. ಇಬ್ರು ಅಣ್ಣ ತಮ್ಮಂದಿರ ಬುದ್ಧಿ ಬೇರೆ ಆಗಿತ್ತು, ಒಬ್ಬ ಪೂರ್ವ ಅಂದ್ರೆ ಮತ್ತೊಬ್ಬ ಪಶ್ಚಿಮ. ಒಂದು ದಿನ ಏನಾಯ್ತು ಅಂದ್ರೆ, ರಾಘವ್ ಹೆಂಡತಿ ಸರಿತಾಗೆ ಒಂದು ಫೋನ್ ಕಾಲ್ ಬರತ್ತೆ. ಆಗ ಅವಳು ಜೋರ್ ಜೋರಾಗಿ ಅಳಕ್ ಶುರು ಮಾಡ್ತಾಳೆ. ಏನಾಯ್ತು ಸರಿತಾ? ಅದಕ್ಕೆ ಏನ್ ವಿಷಯ? ನಮ್ಮಮ್ಮನ ಆರೋಗ್ಯ ತುಂಬಾ ಹಾಳಾಗಿದೆ. ಅವಳು, ನೀನ್ ಚಿಂತೆ ಮಾಡ್ಬೇಡ, ನಾವ್ ಇವಾಗ್ಲೇ ನಿನ್ ತವರ್ ಮನೆಗೆ ಹೋಗೋಣ. ರಾಘವ್ ಸರಿತಾಗೇನೋ ಹೇಳ್ಬಿಟ್ಟ ತವರ್ ಮನೆ ಕರ್ಕೊಂಡು ಹೋಗ್ತೀನಿ ಅಂತ. ಆದ್ರೆ ಆಮೇಲೆ ಅವನಿಗೆ ತನ್ನ ಐಸ್ ಗೋಲ ಗಾಡಿ ನೆನಪಾಗತ್ತೆ. ಓ ಜಗದೀಶ್, ನೀನ್ ಸ್ವಲ್ಪ ದಿನ ತನಕ ನನ್ನ ಅಂಗಡಿ ನೋಡ್ಕೊಳ್ತೀಯಾ? ಸರಿ ಅಣ್ಣ, ಹೇಗಿದ್ರು ನನ್ನ ಹತ್ರ ಯಾವ ಕೆಲ್ಸ ಕೂಡ ಇಲ್ಲ. ಬೇಸಿಗೆಗಾಲ ಬೇರೆ, ನಿಮ್ ಅಂಗಡಿ ಬಂದಲ್ಲಿದ್ರೆ ನಿಮಗೆ ತುಂಬಾ ನಷ್ಟ ಆಗುತ್ತೆ. ಸರಿ, ನಾನ್ ನೋಡ್ಕೊಳ್ತೀನಿ. ಒಳ್ಳೆ ವಿಷಯ. ಹಾ, ನೆನ್ಪಿರ್ಲಿ, ಫಿಲ್ಟರಿನ ಐಸ್ ಹಾಗೂ ಕಾಸ್ಟ್ಲಿಯ ಶರಬತ್ತನ್ನೇ ಖರೀದಿ ಮಾಡ್ಬೇಕು, ಕಡಿಮೆ ರೇಟಿಂದು ಕೆಮಿಕಲ್ ಇರುತ್ತೆ. ಹಾ ಹಾ, ಸರಿ ಅಣ್ಣ, ನೆನ್ಪಿಟ್ಕೊಂಡಿರ್ತೀನಿ. ರಾಘವ್ ತನ್ನ ಹೆಂಡತಿನ ಕರ್ಕೊಂಡು ಅವಳ ತವ್ರ ಮನೆಗೆ ಹೋಗ್ತಾನೆ. ಈ ಕಡೆ ಜಗದೀಶ್ ತನ್ನ ಐಸ್ ಗೋಲ ಗಾಡಿನ ಓಪನ್ ಮಾಡ್ದ. ಅಂಕಲ್, ನಂಗೆ ರೆಡ್ ಕಲರ್. ನನಗೆ ಎಲ್ಲೋ. ಅಂಕಲ್, ಇನ್ನೊಬ್ರು ಇದ್ರಲ್ಲ, ಅವರಲ್ಲಿ? ಆ ಅಂಕಲ್ ಊರಿಗೆ ಹೋಗಿದ್ದಾರೆ, ಸ್ವಲ್ಪ ದಿನ ಆದ್ಮೇಲೆ ಬರ್ತಾರೆ. ನನಗೆ ರೆಡ್ ಮತ್ತೆ ಎಲ್ಲೋ ಎರಡು ಮಿಕ್ಸ್ ಮಾಡಿ ಕೊಡಿ. ಸರಿ ಮಗು. ಜಗದೀಶ್ ಎಲ್ಲಾ ಮಕ್ಕಳಿಗೂ ಬಣ್ಣ ಬಣ್ಣದ ಗೋಲಾನ ಕೊಡ್ತಾನೆ. ಇದೇ ತರ ಪ್ರತಿದಿನ ಜಗದೀಶ್ ಗಾಡಿನ ತಂದು ಸ್ಕೂಲ್ ಮುಂದೆ ಹಾಕೊಂಡು ವ್ಯಾಪಾರ ಮಾಡ್ತಿದ್ದ. ಆಮೇಲೆ ಅವ್ನು ನೋಡ್ತಾನೆ, ಜ್ಯೂಸ್ ಬಾಟಲ್ ಮುಗಿತಾ ಬಂದಿತ್ತು. ನಾಳೆ ಬೆಳಿಗ್ಗೆ ಬರಕ್ಕೂ ಮುಂಚೆ ಜ್ಯೂಸ್ ಅನ್ನ ಖರೀದಿ ಮಾಡ್ಬೇಕು. ಅವನು ಮಕ್ಕಳಿಗೆ ಐಸ್ ಗೋಲೆ ಮಾಡಿ ತಿನ್ನಿಸ್ತಾ ಇದ್ದ. ಮತ್ತ ಅವನು ದಿನ ಮುಗ್ಯ ಹೊತ್ತಿಗೆ ಅವನಲ್ಲಿದ್ದಂತ ಎಲ್ಲಾ ಜ್ಯೂಸಸ್ಸು ಖಾಲಿ ಆಗೋಯ್ತು. ಮಾರನೇ ದಿನ ಜಗದೀಶ್
ಜ್ಯೂಸ್ ಮಾರೋ ಅಂತ ಹೋಲ್ಸೇಲ್ ಅಂಗಡಿಗೆ ಹೋಗ್ತಾನೆ. ಎಲ್ಲಾ ಕಲರ್ ಇಂದು ಒಂದೊಂದು ಬಾಟ್ಲಿ ಕೊಡಿ ಅಣ್ಣ. 100 ರೂಪಾಯಿ ಕೊಡ್ಲಾ ಅಥವಾ 50 ರೂಪಾಯಿದ? ಅಣ್ಣ ಏನ್ ವ್ಯತ್ಯಾಸ ಎರಡರಲ್ಲಿ? ಏನ್ ಜಾಸ್ತಿ ವ್ಯತ್ಯಾಸ ಇಲ್ಲ, ಆದ್ರೆ ಲಾಭ ಪಡ್ಕೊಳ್ಳೋದ್ರಲ್ಲಿ ವ್ಯತ್ಯಾಸ ಖಂಡಿತ ಇದೆ. ಜಗದೀಶ್ ಯಾವಾಗ್ಲೂ ದುಡ್ಡಿನ ಬಗ್ಗೆನೆ ಯೋಚನೆ ಮಾಡ್ತಿದ್ದ. ಅವನು ಹಿಂದೆ ಮುಂದೆ ಯೋಚನೆ ಮಾಡದೆ ಚೀಪ್ ಆಗಿರೋ ಜ್ಯೂಸ್ ಅನ್ನ ಕೊಂಡ್ಕೊಂಡ. ಹಾಗಾದ್ರೆ ಕಡಿಮೆ ರೇಟಿಂದ ಕೊಡಿ. ಇದನ್ ತಗೋಣ. ಹಾಗೂ ನನ್ನ ಹತ್ರ ಕಡಿಮೆ ರೇಟಿಗೆ ಐಸ್ ಕೂಡ ಸಿಗುತ್ತೆ. ಏನ್ ವ್ಯತ್ಯಾಸ ಕಡಿಮೆ ಹಾಗೂ ಜಾಸ್ತಿ ರೇಟಿನ ಐಸ್ ಅಲ್ಲಿ? ಕಡಿಮೆ ರೇಟಿನ ಐಸ್ ಫಿಲ್ಟರ್ ನೀರಿಂದ ಅಲ್ಲ, ಆದ್ರೆ ಅದು ಕೂಡ ಒಳ್ಳೆ ನೀರೇ. ಸರಿ, ಹಾಗಾದ್ರೆ ಅದೇ ಕೊಡಿ. ಜಗದೀಶ್ ಚೀಪ್ ಜ್ಯೂಸ್ ಅನ್ನ ಮತ್ತೆ ಚೀಪ್ ಐಸ್ ಅನ್ನ ಕೊಂಡ್ಕೊಂಡ. ಪ್ರತಿದಿನದ ಹಾಗೆ ತನ್ನ ಗಾಡಿನ ಓಪನ್ ಮಾಡ್ದ. ಮಕ್ಕಳು ಕೂಡ ಗುಂಪಾಗಿ ಸೇರಿದ್ರು. ನನಗೆ ರೆಡ್ ಹಾಗೂ ಗ್ರೀನ್ ಗೋಲೆ ಬೇಕು. ಅಂಕಲ್, ನನಗೆ ಬ್ಲೂ ಗೋಲಾ. ಓಕೆ ಮಗು. ಜಗದೀಶ್ ಮಕ್ಕಳಿಗೆ ಚೀಪ್ ಆದಂತ ಗೋಲಾನ ಕೊಡ್ತಾನೆ. ಇಡೀ ದಿನ ಆ ಗಾಡಿಗೆ ಮಕ್ಕಳು ಕೊಂಡ್ಕೊಳ್ಳೋದಿಕ್ಕೆ ಅಂತ ಬರ್ತಾನೆ ಇರ್ತಾರೆ. ಜಗದೀಶ್ ಗೋಲಾ ಮಾಡ್ತಾನೆ ಇರ್ತಾನೆ. ಇವತ್ತು ಲಾಭ ಎರಡ್ ಪಟ್ಟಾಗಿದೆ. ಅಣ್ಣನು ನಂತರ ಶಾರ್ಟ್ ಕಟ್ ಹುಡುಕಿದಿದ್ರೆ ಎಷ್ಟ್ ಚೆನ್ನಾಗಿರೋದು. ಅವರಿಗೆ ನಿಯತ್ತಿಂದ ಏನ್ ಸಿಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸಂಜೆ ಜಗದೀಶ್ ಗಾಡಿನ ಮುಚ್ಚೋ ಸಮಯ ಬಂದಾಗ ಅವನು ಲಾಭನ ನೋಡಿ ತುಂಬಾನೇ ಖುಷಿ ಪಟ್ಟ. ಮುಂದೆ ಕೆಲವು ದಿನಗಳವರೆಗೆ ಚೀಪ್ ಆದಂತ ಐಸ್ ಮತ್ತೆ ಬಣ್ಣನ ಹಾಕಿ ಗೋಲಾನ ಮಾರ್ತಿದ್ದ. ಆಮೇಲೆ ಅವನ ಗಾಡಿಗೆ ಕಮ್ಮಿ ಮಕ್ಕಳು ಬರಕ್ ಶುರುವಾದ್ರು. ಅಂಕಲ್, ಒಂದು ಎಲ್ಲೋ. ಏನಾಯ್ತು ಮಗು, ಇವತ್ ನಿನ್ನ ಗೆಳೆಯರೆಲ್ಲಿ? ಅಂಕಲ್, ಅವರಿಗೆ ಆರೋಗ್ಯ ತಪ್ಪಿದೆ. ಏನಾಯ್ತು ಅವರಿಗೆ? ಅವನಿಗೆ ಕಾಲರ ಆಗಿದೆ ಅಂಕಲ್. ಕಾಲರ ಅಂತೂ ನೀರಿನಿಂದ ಹರಡುವ ರೋಗ ಅಲ್ವಾ? ಆಮೇಲೆ ಜಗದೀಶ್ ಮತ್ತೊಂದು ಮಗುನೂ ಕೇಳ್ದ. ಮಗು, ನಿನ್ ಗೆಳೆಯರೆಲ್ಲಿದ್ದಾರೆ? ಅಂಕಲ್, ಅವರಿಗೆ ಹುಷಾರಿಲ್ಲ, ಅವರಿಗೆ ಕಾಲರ ಆಗಿದೆ. ಈಗ ಜಗದೀಶ್ಗೆ ಭಯ ಆಯ್ತು. ಮಕ್ಕಳಿಗೆ ಕಾಲರ ನನ್ನ ನೀರಿಂದ ಆಗಿಲ್ಲ ತಾನೆ? ಕಡಿಮೆ ರೇಟಿನ ಐಸಿಂದನೇ ಏನಾದ್ರೂ ಆಗಿದ್ಯಾ? ಅವನು ಗೊಂದಲದಲ್ಲಿದ್ದ. ಅವನಿಗೆ ಭಯನೂ ಇತ್ತು, ಅವನ ಕಾರಣದಿಂದ ಮಕ್ಕಳಿಗೆ ಕಾಲರ ಬಂದಿರಬಹುದೇನೋ ಅಂತ. ಅವನು ಆ ಕೂಡಲೇ ತನ್ನ ಅಣ್ಣನ್ಗೆ ಫೋನ್ ಮಾಡ್ದ. ಅಣ್ಣ, ನನ್ನಿಂದ ಒಂದ್ ತಪ್ಪಾಗೋಯ್ತು. ಏನಾಯ್ತು? ನಾನು ನಿಮ್ ಮಾತನ್ನ ಕೇಳ್ದೇನೆ ಕಡಿಮೆ ರೇಟಿನ ಜ್ಯೂಸ್ ಹಾಗೂ ಐಸಿನ ಖರೀದಿ ಮಾಡಿದೆ. ಹಾಗೂ ಅಣ್ಣ, ಬಹುಶಃ ನನ್ನಿಂದನೇ ಬಹಳ ಮಕ್ಕಳಿಗೆ ಕಾಲರ ಆಗಿದೆ. ಏನು? ಇವಾಗ ನನಗೆ ಅರ್ಥನೇ ಆಗ್ತಾ ಇಲ್ಲ, ನಾನು ಏನ್ ಮಾಡ್ಲಿ? ನಾನ್ ನಿನಗೆ ಇದೆಲ್ಲ ಮಾಡ್ಬೇಡ ಅಂತ ಹೇಳಿದೆ. ಇವಾಗ ನೋಡು, ನಿನ್ನಿಂದ ಪುಟ್ಟ ಮಕ್ಕಳಿಗೆ ಆರೋಗ್ಯ ತಪ್ಪಿದೆ. ನಾನ್ ಈ ತರ ಎಲ್ಲ ಯೋಚನೆ ಮಾಡಿರ್ಲಿಲ್ಲ ಅಣ್ಣ, ನನ್ನಿಂದ ತಪ್ಪಾಗಿದೆ. ಇವಾಗ ನಾನು ಏನ್ ಮಾಡ್ಲಿ? ಎಲ್ಲಕ್ಕಿಂತ ಫಸ್ಟ್ ಆ ಜ್ಯೂಸ್ ಹಾಗೂ ಐಸನ್ನ ಬಿಸಾಕ್ಬಿಡು. ಇನ್ಮೇಲಿಂದ ಈ ತರ ಯಾವತ್ತೂ ಮಾಡ್ಬೇಡ. ಸರಿ ಅಣ್ಣ. ಜಗದೀಶ್ ಎಲ್ಲ ಜ್ಯೂಸು ಮತ್ತೆ ಬಣ್ಣನ ನದಿಗೆ ಹಾಕ್ಬಿಟ್ಟ. ಮಕ್ಕಳು ಹುಷಾರಿಲ್ಲ ಅನ್ನೋ ಕಾರಣಕ್ಕೆ ಅವನಿಗೆ ಪಶ್ಚಾತ್ತಾಪ ಆಗ್ತಾ ಇತ್ತು. ಇವತ್ತಿನಿಂದ ನಾನ್ ಯಾವತ್ತು ಈ ತರ ಮಾಡೋದೇ ಇಲ್ಲ. ನನ್ನಿಂದ ಯಾರಿಗೂ ತೊಂದರೆ ಆಗ್ಬಾರ್ದು. ನನ್ನ ದುರಾಸೆಯಿಂದ ಮಕ್ಕಳಿಗೆ ಆರೋಗ್ಯ ತಪ್ಪಿದೆ. ಇನ್ ಮುಂದೆ ನಾನ್ ಯಾವತ್ತು ದುರಾಸೆ ಪಡೋದಿಲ್ಲ ಹಾಗೂ ಶಾರ್ಟ್ ಕಟ್ ಅನ್ನ ಉಪಯೋಗಿಸೋದಿಲ್ಲ. ಜಗದೀಶ್ನ ಆಲೋಚನೆ ಬದಲಾಯ್ತು. ಯಾವಾಗ್ಲೂ ದುಡ್ಡಿನ ಬಗ್ಗೆ ಯೋಚನೆ ಮಾಡೋ ಅಂತವನು, ಶಾರ್ಟ್ ಕಟ್ ಅನ್ನ ಯೋಚನೆ ಮಾಡೋ ಅಂತವನು ಈಗ ನಿಯತ್ತಿನ ದಾರಿನಲ್ಲಿ ನಡೀತಿದ್ದ.